ಸಂತೋಷವಾಗಿ ಸ್ವಾಗತನ ಲಕ್ಷ್ಮಣ ಹುಗಾರ್ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಯಾಸಿನ್ ಭಟ್ಕಳರ ಈಗಾಗಲೇ ಬಂಧನಕ್ಕೆ ಒಳಪಡಿಸಲಾಗಿದೆ. ಆದರೆ ಹೆಚ್ಚಿನ ವಿಚಾರಣೆಗೆ 12 ದಿನಗಳ ಕಾಲ ಎನ್ಐಎ ವಶದಲ್ಲಿ ವಿಚಾರಣೆ ನಡೆಯುತ್ತೆ. ಅದರ ಜೊತೆಗೆ ರಾಜ್ಯದಲ್ಲಿ ವಿವಾದಕ್ಕೀಡಾದಂಥ ಗಣೇಶನ ಕುರಿತಂಥ ಕೃತಿಯ ಲೇಖಕ ಯೋಗೀಶ್ ಮಾಸ್ಟರ್ಗೆ ಜಾಮೀನು ಸಿಕ್ಕಿದೆ. ಇನ್ನೊಂದು ಕಡೆ ಶ್ರೀರಾಮಸೇನೆ ಅಧ್ಯಕ್ಷ ಹಾಕಿದಂಥ ಒಂದು ಕೇಸಿನ ಹಿನ್ನೆಲೆಯಲ್ಲಿ ಕೋರ್ಟ್ ಇವತ್ತು ಆ ಪುಸ್ತಕವನ್ನು ನಿಷೇಧ ಮಾಡಿದೆ, ಅಷ್ಟೇ ಅಲ್ಲ ಮರುಮುದ್ರಣ ಮಾಡಿದೆ. ಅನೇಕ ಸುದ್ದಿಗಳಿದ್ದಾವೆ ಇದ್ರ ಮಧ್ಯೆ. ಮೊದಲಿಗೆ ನಾನು ಯೋಗೀಶ್ ಮಾಸ್ಟರ್ ವಿಚಾರವನ್ನು ತೆಗೆದುಕೊಳ್ತೇನೆ. ಸೊ ಈಗಾಗಲೇ ರಾಜ್ಯಾದ್ಯಂತ ವ್ಯಾಪಕ ವಿವಾದ ಮತ್ತು ಟೀಕೆಗೆ ಈಡಾಗಿರ್ತಕ್ಕಂಥ ಡುಂಡಿ ಅನ್ನುವಂಥ ಪುಸ್ತಕ ಗಣೇಶನ ಕುರಿತು ಅವೇಳನಕಾರಿ ಏನು ಕೃತಿಯನ್ನು ಪ್ರಕಟ ಮಾಡಿ ಈಗಾಗಲೇ ವಿವಾದ ಆಗಿದೆ. ಮತ್ತು ಏನು ದೂರನ್ನು ಕೊಟ್ಟಿದ್ರು ಆ ಹಿನ್ನೆಲೆಯಲ್ಲಿ ಪೊಲೀಸರು ಅವರನ್ನು ಬಂಧಿಸಿದ್ರು. ಇವತ್ತು ಬೆಂಗಳೂರಿನ ACM ನ್ಯಾಯಾಲಯ ಅವರಿಗೆ ಜಾಮೀನು ನೀಡಿದೆ. ಅದರ ಜೊತೆಗೆ ಇನ್ನೊಂದು ಪ್ರಕರಣದಲ್ಲಿ ಶ್ರೀರಾಮ್ ಸೇನೆ ಮತ್ತು ಕೆಲವು ವ್ಯಕ್ತಿಗಳು ದೂರನ್ನು ನೀಡಿದ್ರು, ಈ ಪುಸ್ತಕವನ್ನು ನಿಷೇಧ ಮಾಡಬೇಕು, ಧಾರ್ಮಿಕ ಭಾವನೆಗಳು ಧಕ್ಕೆ ತರುತ್ತೆ ಅಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಈ ಒಂದು ಪುಸ್ತಕವನ್ನು ನಿಷೇಧ ಮಾಡಿದೆ ಮತ್ತು ಮರುಮುದ್ರಣಕ್ಕೆ ಅವಕಾಶ ಕೊಟ್ಟಿಲ್ಲ. ಹೀಗಾಗಿ ಈ ವಿವಾದ ಇನ್ನೊಂದು ಸ್ವರೂಪಕ್ಕೆ ಬಂದು ನಿಂತಿದೆ. ಸೊ ನೇಪಾಳದ ಗಡಿಯಲ್ಲಿ ಬಂಧನಕ್ಕೀಡಾಗಿರ್ತಕ್ಕಂಥ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಯಾಸಿನ್ ಭಟ್ಕಳ ಬಂಧನ ಆಗಿದೆ. ಸೊ ಈಗಾಗಲೇ ಏನು ಬಂಧನಕ್ಕೀಡಾದಂಥ ಯಾಸಿನ್ ಭಟ್ಕಳನ್ನು 12 ದಿನಗಳ ಕಾಲ ಎನ್ಐಎ ತನ್ನ ವಶಕ್ಕೆ ತೆಗೆದುಕೊಂಡಿದೆ. ಎನ್ಐಎ ಮಾಡಿದ್ದ ಮನವಿಯನ್ನು ಪುರಸ್ಕರಿಸಿರ್ತಕ್ಕಂಥ ದೆಹಲಿಯ ಪಾಟಿಯಾಲ ಏನು ಕೋರ್ಟ್ ಇದೆ, ಎನ್ಐಎ ವಿಶೇಷ ನ್ಯಾಯಾಲಯ ಇದೆ, ಈ 12 ದಿನಗಳ ವಶದಲ್ಲಿ ಈ ಸಮಗ್ರವಾದಂಥ ವಿಚಾರಣೆ ನಡೆಯುತ್ತೆ. ಸೊ ಭಟ್ಕಳನ್ನ ಏನು ವ್ಯಾಪ್ತಿ ಏನಿದೆ, ಬೇರುಗಳಲ್ಲಿದ್ದಾವೆ, ಯಾವ ರೀತಿಯಾದಂಥ ಭಯೋತ್ಪಾದಕ ಚಟುವಟಿಕೆಯಲ್ಲಿ ಈತ ನಿರತನಾಗಿದ್ದ, ಮತ್ತು ಅದರ ಆಳ ಏನು, ಅಗಲ ಏನು, ಎಲ್ಲವನ್ನೂ ಕೂಡ ವಿಚಾರಣೆ ನಡೆಸುವಂತೆ 12 ದಿನಗಳ ಕಾಲ ಕೋರ್ಟು ಎನ್ಐಎ ವಶಕ್ಕೆ ಯಾಸಿನ್ ಭಟ್ಕಳನ್ನ ಒಪ್ಪಿಸಿದೆ. ಸೊ ಯಾಸಿನನ್ನು ಬಹುತೇಕ 12 ದಿನಗಳ ಒಳಗಡೆ ಈ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕುವಂಥ ಸಾಧ್ಯತೆ ಇದೆ. ಪೊಲೀಸರ ವಶದಲ್ಲಿದ್ದಂಥ ಏನು ಯಾಸಿನ್ ಭಟ್ಕಳ ಈಗ ಎನ್ಐ ವಶದಲ್ಲಿ ಹೆಚ್ಚಿನ ವಿಚಾರಣೆಗೆ ಒಳಪಡ್ತಾನೆ. ಸೊ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯ ಏನು ವಜ್ರಾಂಗಿ ಆಭರಣ ಅವ್ಯವಹಾರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಕೂಡ ಏನು ತಲೆ ತಪ್ಪಿಸಿಕೊಂಡಿರ್ತಕ್ಕಂಥ ನಸರಾಜ್ ಭಟ್ರನ್ನು ವಶಕ್ಕೆ ತೆಗೆದುಕೊಳ್ಳುವಲ್ಲಿ ಬಂಧಿಸುವಲ್ಲಿ ಏನು ಪೊಲೀಸರು ವಿಫಲರಾಗಿದ್ದಾರೆ. ಇದು ಬಹಳಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಅಷ್ಟೇ ಅಲ್ಲ, ಮುಜರಾಯಿ ಇಲಾಖೆ ದೂರಿನಂತೆ ಜುಲೈ 18ರಂದು ಮೇಲುಕೋಟೆ ಠಾಣೆಯ ಒಳಗಡೆ ಅರ್ಚಕ ನರಸರಾಜ್ ಭಟ್ರ ವಿರುದ್ಧ FIR ಕೂಡ ದಾಖಲಾಗಿದೆ. ಆದರೂ ಕೂಡ ಪೊಲೀಸರು ಆರೋಪಿಯನ್ನು ಬಂಧಿಸುವಲ್ಲಿ ಮೀನಾಮೇನ್ಸೆ ಎಣಿಸ್ತಾ ಇದ್ದಾರೆ ಅನ್ನುವಂಥದ್ದು ಭಕ್ತರ ಆರೋಪ ಆಗಿದೆ. ಸೊ ಇನ್ನೊಂದೆಡೆ ಆರೋಪಿ ನರಸರಾಜ್ ಭಟ್ರು ಹೈಕೋರ್ಟ್ ಮಂಡ್ಯ ಸೆಷನ್ ಕೋರ್ಟ್ ಹಾಗೂ ಶ್ರೀರಂಗಪಟ್ಟಣ ತ್ವರಿತಗತಿಯ ನ್ಯಾಯಾಲಯಗಳಲ್ಲಿ ಕೂಡ ಸಲ್ಲಿಸಿರುವ ಜಾಮೀನು ಅರ್ಜಿಗಳು ಕೂಡ ವಜಾ ಆಗಿದ್ದಾವೆ. ಸೊ ಹೀಗಿದ್ರೂ ಕೂಡ ಪೊಲೀಸರು ನರಸರಾಜ್ ಭಟ್ರನ್ನ ಯಾಕೆ ಬಂಧಿಸ್ತಾ ಇಲ್ಲ ಅನ್ನೋಂಥ ಒಂದು ಅನುಮಾನ ಗುಮಾನಿಯನ್ನು ಭಕ್ತರಿಂದ ಹೊರಗೆ ಬರ್ತಾ ಇದೆ. ಇವತ್ತು ರಾಜ್ಯ ನ್ಯಾಯಾಲಯದಲ್ಲೂ ಕೂಡ ಅವರ ಅರ್ಜಿ ವಜಾ ಆಗಿದೆ. ಜಿಲ್ಲೆಯ ನ್ಯಾಯಾಲಯದಲ್ಲೂ ಕೂಡ ಅವರ ಅರ್ಜಿ ಜಾಮೀನು ಅರ್ಜಿ ವಜಾ ಆಗಿದೆ. ಪೊಲೀಸ್ನವ್ರಿಗೂ ಒಂದು ಕಡೆ ಗೊತ್ತಿದೆ, ಗೊತ್ತಿದ್ರೂ ಕೂಡ ಬಂಧಿಸ್ತಾ ಇಲ್ಲ ಅಂತಕ್ಕಂಥ ಜಿಲ್ಲೆ ಜನತೆ ಅನುಮಾನವನ್ನು ಕಾಡಲಾರಂಭಿಸಿದೆ. ಅವ್ರನ್ನ ಬಂಧಿಸ್ತಾ ಇದ್ರೆ ಆ ಸಾಕ್ಷಿಗಳನ್ನ ನಾಶ ಮಾಡುವಂಥ ಎಲ್ಲ ಪ್ರಕರಣಗಳು ಸಾರ್ವಜನಿಕರಿಗೆ ಗೊತ್ತಾಗ್ತಾ ಇದೆ. ಇನ್ನು ಹಾವೇರಿಯಲ್ಲಿ ವ್ಯಕ್ತಿಯೊಬ್ಬರನ್ನ ಯಾಮಾರಿಸಿ ಮೊಬೈಲನ್ನು ಕದಿಯೋಕ್ಕೆ ಪ್ರಯತ್ನ ಮಾಡಿದಂಥ ಕಳ್ಳನನ್ನು ಅಲ್ಲಿನ ಜನರು ಹಿಡಿದು ತದಕಿದ್ದಾರೆ. ಅಷ್ಟೇ ಅಲ್ಲ, ಯಾವ ರೀತಿಯಾಗಿ ಇವರು ಈ ವ್ಯಕ್ತಿ ಆರೋಪಿಯನ್ನು ತಡುಗ್ತಾ ಇದ್ದಾರೆ, ದಂಡನೆ ಕೊಡ್ತಾ ಇದ್ದಾರೆ. ಸೊ ಈ ವ್ಯಕ್ತಿ ಯಾಮಾರಿಸಿ ಮೊಬೈಲನ್ನು ಕಳ್ಳತನ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದ. ಸೊ ಹಾಗಾಗಿ ಹಾವೇರಿ ಹೊಸಮಠದ ಬಳಿ ಉಮೇಶ್ ನರಗುಂದ್ ಅನ್ನುವಂಥ ಈ ಆರೋಪಿ ಅಂದರೆ ಎಂಬಾತ ಮನೆಯೊಂದಕ್ಕೆ ನುಗ್ಗಿ ಮೊಬೈಲ್ ಎಗರಿಸೋಕ್ಕೆ ಯತ್ನ ಮಾಡಿದೆ. ಈ ವೇಳೆ ರೆಡ್ ಆಗಿ ಸಿಕ್ಕಿಬಿದ್ದಂಥ ಆ ಸಮಯಕ್ಕೆ ಸಾರ್ವಜನಿಕರು ಒಂದು ಬುದ್ಧಿ ಕಲಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಈ ಭಾರತದಲ್ಲಿ ಸಮಾಜದಲ್ಲಿ ದಲಿತರನ್ನ ಬಹಿಷ್ಕಾರಕ್ಕೆ ಒಳಪಡಿಸ್ತಾರೆ, ಕೆಳಜಾತಿಯ ಜನರನ್ನ ಬಹಿಷ್ಕಾರ ಒಳಪಡಿಸ್ತಾರೆ. ಆದರೆ ಇದು ವಿಚಿತ್ರ ಘಟನೆ ಹಾಸನದಲ್ಲಿ ನಡೆದಿರತಕ್ಕಂಥದ್ದು. ಮೇಲ್ಜಾತಿಯ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥ ಒಂದು ಕುಟುಂಬವನ್ನು ಬಹಿಷ್ಕಾರ ಮಾಡಿರ್ತಕ್ಕಂಥ ಪ್ರಕರಣ ಇದೆ. ಆ ವಿಚಿತ್ರ ಸುದ್ದಿ ಕೂಡ ಇದೆ, ಅದನ್ನು ನೋಡ್ಕೊಂಬರೋಣ. ಇದು ಹಾಸನದ ಮರಗುಂದ ಗ್ರಾಮದ ಬೆಟ್ಟದ ಭೈರವೇಶ್ವರನ ಸನ್ನಿಧಿ. ಸಾವಿರಾರು ವರ್ಷಗಳ ಇತಿಹಾಸ ಕಂಡ ಈ ದೇವಸ್ಥಾನ ಸುತ್ತಮುತ್ತಲ 8 ಹಳ್ಳಿಗಳಿಗೆ ಅನ್ವಯಿಸುತ್ತದೆ.
ಆದರೆ ಇಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದ್ದ ಜಮೀನು ವಿವಾದ ಈಗ ಹೊಗೆಯಾಡುತ್ತಿದೆ. ಈ ದೇವಸ್ಥಾನದಲ್ಲಿ ಗಣೇಶ್ ಭಟ್ ವಂಶಸ್ಥರು ವಂಶ ಪಾರಂಪರ್ಯವಾಗಿ ಪೌರೋಹಿತ್ಯ ಮಾಡಿಕೊಂಡು ಬಂದಿದ್ದಾರೆ. ದೇವಸ್ಥಾನಕ್ಕೆ ಮೀಸಲಿಟ್ಟಿದ್ದ 4 ಎಕರೆ ದೇವರ ಗದ್ದೆ ಜಮೀನನ್ನು 1974 ಗಣಪತಿ ಭಟ್ರ ಮಗ ನಾರಾಯಣ್ ಭಟ್ರಿಗೆ ಮಂಜೂರಾಗಿದೆ. ಆದರೆ ಸರ್ಕಾರಿ ದಾಖಲೆಗಳೆಲ್ಲ ಸರಿಯಾಗೇ ಇದ್ದರೂ ಗ್ರಾಮದ ಕೃಷ್ಣೇಗೌಡ ಹಾಗೂ ಬೆಂಬಲಿಗರು ತೊಂದರೆ ಮಾಡುತ್ತಿದ್ದಾರೆ. ಕೂಲಿ ಕೆಲಸದವರನ್ನ ನಮ್ಮ ಹೊಲಗದ್ದೆಗಳಿಗೆ ಬರದಂತೆ ನಿರ್ಬಂಧ ಹೇರುವ ಮೂಲಕ ಬಹಿಷ್ಕಾರದ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಎಂಬುದು ಗಣೇಶ್ ಭಟ್ಟರ ಆರೋಪ. ಇಂಜೆಕ್ಷನ್ ಆರಿದ್ದಂತೆ ಬಂದು ಬೇಲಿಯನ್ನು ಕಿತ್ತಾಕಿ ನಮಗೆ ಗದ್ದೆಗೆ ಹೋಗಿದಾಗೆ ಬಾಳೆ ಗಿಡ ಮತ್ತು ಕಾಫಿ ಗಿಡ ಎಲ್ಲ ಹಾಕಿ ಅಡ್ಡ ಬೇಲಿ ಹಾಕಿ ನಮಗೆ ವ್ಯವಸಾಯಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ. ತಿರುಗಾಡದ ಹಾಗೆ ಆ ಜಮೀನಿಗೆ ಹೋಗಿದಾಗೆ ಬಹಿಷ್ಕಾರದ ರೀತಿಯಲ್ಲಿ ಕೆಲವರೆಲ್ಲ ಬಹಿಷ್ಕಾರ ಹಾಕಬೇಕು ಅನ್ನೋ ಒಂದು ಅಭಿಪ್ರಾಯ ಅವರದ್ದಿದೆ. ಒಟ್ಟಾರೆ ಆದರೆ ದೇವಸ್ಥಾನಕ್ಕೆ ಬರುವ ಆದಾಯದ ಬಗ್ಗೆ ಗ್ರಾಮಸ್ಥರು ಪ್ರಶ್ನಿಸಿದ್ದೇ ಈ ವಿವಾದ ಸೃಷ್ಟಿಯಾಗಲು ಕಾರಣ. ಬಹಿಷ್ಕಾರ ಹಾಕುವ ಕೆಲಸ ಖಂಡಿತ ನಡೆದಿಲ್ಲ ಅಂತಾರೆ ಕೃಷ್ಣೇಗೌಡರು. ನಮಗೂ ಭಟ್ರಿಗೂ ಜಮೀನು ವಿಚಾರದಲ್ಲಿ ಯಾವುದೇ ಥರದ ವಿಚಾರ ನಮಗೆ ತಿಳಿಸಿಲ್ಲ. ಅವರು ನಮ್ಮ ಗಮನಕ್ಕೆ ಇದುವರೆಗೂ ಕೂಡ ಬಂದಿಲ್ಲ. ಹಾಗೆಯೇ ಗ್ರಾಮಸ್ಥರ ಗಮನಕ್ಕೂ ಕೂಡ ಇದುವರೆಗೂ ಯಾವುದು ಬಂದಿಲ್ಲ. ಗ್ರಾಮಸ್ಥರು ಯಾವುದು ಯಾರು ಕೂಡ ಅವರಿಗೆ ಬಹಿಷ್ಕಾರವನ್ನು ನಾವು ಯಾರು ಹಾಕಿಲ್ಲ. ಜಮೀನು ವಿವಾದ ಆಗಾಗ ಜೀವ ಪಡೆದುಕೊಳ್ಳುವ ಮೂಲಕ ಗಣೇಶ್ ಭಟ್ ಕುಟುಂಬ ಆತಂಕದಿಂದ ಬದುಕುವ ಸ್ಥಿತಿ ನಿರ್ಮಾಣವಾಗಿದೆ. ಮಾಜಿ ಶಾಸಕರು ಸೇರಿದಂತೆ ಹಲವರು ರಾಜಿ ನಡೆಸಿದರೂ ಫಲ ಕೊಟ್ಟಿಲ್ಲ. ಹಾಸನದಿಂದ ಕ್ಯಾಮರಾಮನ್ ಜಮೀಲ್ ಜೊತೆ ಹರೀಶ್, ಸುವರ್ಣ ನ್ಯೂಸ್. ಸೊ ಇನ್ನು ಹುಣಸೂರು ನಾಗ್ಪುರ ಹಾಡಿಯಿಂದ ಆಗಮಿಸಿರುವ ದಸರಾ ಆನೆಗಳು ಅರಮನೆ ಆವರಣ ಪ್ರವೇಶ ಮಾಡಿದವೆ. ಅಷ್ಟೇ ಅಲ್ಲ, ಜಿಲ್ಲಾಡಳಿತ ಆನೆಗಳಿಗೆ ವಿಶೇಷ ಸ್ವಾಗತವನ್ನು ನೀಡಿದೆ ಜಿಲ್ಲಾ ಉಸ್ತುವಾರಿ ಸಚಿವರಂತ ಶ್ರೀನಿವಾಸ್ ಪ್ರಸಾದ್ ಈ ವೇಳೆ ಹಾಜರಿದ್ದರು. ದಸರಾ ಆನೆಗಳಾದ ಅರ್ಜುನ, ಬಲರಾಮ್, ಅಭಿಮನ್ಯು, ಗಜೇಂದ್ರ, ಸರಳ, ವರಲಕ್ಷ್ಮಿ ಇವರೆಲ್ಲರೂ ಕೂಡ ಭಾಳಷ್ಟು ರಾಜಾತಿಥ್ಯದಿಂದ ಇವತ್ತು ಮೈಸೂರಿನ ಅರಮನೆಗೆ ಆಗಮಿಸಿದರು. ಸೊ ಇದು ಇವತ್ತಿನ ಪ್ರಮುಖ ಸುದ್ದಿಗಳು. ನಾನು ಇವತ್ತು ನ್ಯೂಸ್ ಅವರ್ನಲ್ಲಿ ಕೈಗೆತ್ತಿಕೊಂಡಂಥ ಒಂದು ವಿಷಯ, ಯಡಿಯೂರಪ್ಪನವರ ರಾಜಕೀಯ ಅಡ್ಡಗೋಡೆ ಮೇಲೆ ನಡೀತಾ ಇದೆಯಾ? ಸೊ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪನವರ ಪಕ್ಷ KJP ಯಾರ ಜೊತೆಗೆ ಹೆಜ್ಜೆ ಹಾಕುತ್ತೆ, ನಿಜಕ್ಕೂ ಕೂಡ BJP ಜೊತೆ ಹೆಜ್ಜೆ ಹಾಕುತ್ತಾ ಇಲ್ಲ ಕಾಂಗ್ರೆಸ್ ಜೊತೆ ಹೋಗುತ್ತಾ, ಈ ಗೊಂದಲ ಗುಮಾನಿ ಒಂದು ರೀತಿ ಅನಿಶ್ಚಿತತೆ ಯಡಿಯೂರಪ್ಪನವ್ರನ್ನ ಕಾಡ್ತಾ ಇದೆ. ಹಾಗಾಗಿ KJP ಪ್ರಾದೇಶಿಕ ಪಕ್ಷವಾಗಿ ಉಳ್ಕೊಳ್ತಾ ಅನ್ನುವಂಥ ಎಲ್ಲ ಗೊಂದಲಗಳಿದ್ದಾವೆ. ಸೊ ಆ ವಿಷಯದ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ನಮ್ಮ ಸ್ಟುಡಿಯೋದಲ್ಲಿ ಅನೇಕ ಗಣ್ಯರಿದೆ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.